ಇವತ್ತು ಈ ಸರ್ಕಾರದ ವಿರುದ್ಧ ಇವತ್ತು ಹಲವಾರು ಹಗರಣಗಳು ಬಂದಿದೆ. ಅದರಲ್ಲಿ ಬಹಳ ಇವತ್ತು ರೈತರ ಜಮೀನನ್ನ ನುಂಗ್ತಾ ಇರ್ತಕ್ಕಂತ ವಕ್ಫ್ ಬೋರ್ಡ್ ಒಂದು ಬೆಂಕಿ ದೇವ ಅಂತಾರೆ ನಮ್ಮಲ್ಲಿ, ಕೊಳ್ಳಿ ದೇವ. ಆ ಕೊಳ್ಳಿ ದೇವ, ಈ ವಕ್ಫ್ ಬೋರ್ಡ್ ಅನ್ನೋದು ಕೊಳ್ಳಿ ದೇವ ಇದ್ದಂಗೆ. ಎಚ್ಐಡಿ ಇಟ್ಟಿದ ಕಡೆ ಎಲ್ಲ ಬೆಂಕಿ ಎಂಟ್ಕಂತತೆ, ಅಲ್ಲಿ ರೈತರೆಲ್ಲ ಸಾವಿನ ಪರಿಸ್ಥಿತಿ ಬಂದಿದೆ. ಮೊನ್ನೆನೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಆ ರೈತರು ಹಾಕಿರೋ ಬೇಲಿನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಆ ಜೆಸಿಬಿ ಇದೆಲ್ಲ ಟ್ರ್ಯಾಕ್ಟರ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿರೋ ಮತಾಂಧರು ನುಗ್ಗಿ ರೈತರನ್ನೆಲ್ಲ ಹೊಡೆದಾಕಿದ್ದಾರೆ. ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ. ನಾನು ಹೋಗ್ತಾ ಇದ್ದೀನಿ, ಭೇಟಿ ಮಾಡ್ತಾ ಇದ್ದೀನಿ. ನಾನು ಮಂಗಳವಾರ ಮೋಸ್ಟ್ಲಿ ನಾನು ಅಲ್ಲೋಗಿ ಭೇಟಿ ಮಾಡ್ತೀನಿ. ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲೊಂದು ಶಾಲೆನೂ ಕೂಡ ವಿಶ್ವೇಶ್ವರಯ್ಯನವರು ತಂಗ್ತಾ ಇದ್ದಂಥ ಶಾಲೆನೂ ಕೂಡ ವಕ್ಫ್ ಬೋರ್ಡ್ ಮಾಡಿದ್ದಾರೆ. ಒಂದ್ ರೀತಿ ಮುಸಲ್ಮಾನರ ಚಾಂಪಿಯನ್ ಆಗಕ್ಕೆ ಹೊರಟಿರುವಂತಹ ಸಿದ್ದರಾಮಯ್ಯ ಇವತ್ತು ಆ ಇದನ್ನು ಹಿಂದುಳಿದವ್ರನ್ನು ಬಿಟ್ಬಿಟ್ಟಿದ್ದಾರೆ. ಹಿಂದುಳಿದವರೆಗೂ ಏನೂ ಇಲ್ಲ. ಹಿಂದುಳಿದವರ ಈ ವಕ್ಫ್ ಬೋರ್ಡ್ ಅಲ್ಲಿ ಅತಿ ಹೆಚ್ಚು ಒತ್ತುವರಿ ಆಗಿರೋದು ಹಿಂದುಳಿದ ವರ್ಗದವ್ರದ್ದೇ. ಹಿಂದುಳಿದ ವರ್ಗದವ್ರದ್ದು ಎಸ್ಸಿಗಳದೇ ಈ ವಕ್ಫ್ ಬೋರ್ಡ್ ಹೆಸರಲ್ಲಿ ಲೂಟಿ ಆಗಿರುವಂತದ್ದು. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಮುಂದಿನ ಅಧಿವೇಶನ ಬೆಳಗಾಂ ಅಧಿವೇಶನದಲ್ಲಿ ನನಗೇನೋ ಡೌಟ್ ಕರೀತಾರ, ಭಯ ಬಿದ್ದ ಔಟ್ ಅವ್ರ ಅವಾಗೆ ಡೇಟ್ ಅನೌನ್ಸ್ ಮಾಡ್ತಾ ಇಲ್ಲ ಅವರು, ಭಯ ಬಿದ್ದ ಔಟ್ ಅವ್ರೆ. ವಿಧಾನಸಭಾ ಅಧಿವೇಶನದಲ್ಲಿ ಇದು ವಕ್ಫ್ ಬೋರ್ಡ್ ಅನ್ನ ಪ್ರಮುಖ ವಿಚಾರವಾಗಿ ನಾವು ತೆಗೆದುಕೊಳ್ತೀರಿ, ನಿಲುವಳಿ ಸೂಚನೆ ಮುಖಾಂತರ ನಾವು ತೆಗೆದುಕೊಳ್ತೀರಿ. ಅದೇ ರೀತಿ ಈ ಅಬ್ಕಾರಿ ಲೂಟಿ ಏನಿದೆ, 700 ಕೋಟಿ ದಾಖಲೆ, ನಾವೆಲ್ಲ ಮಂತ್ರಿಗಳಾಗಿದ್ದಾಗ ಕಾರಜೋಳ ಅವರು ಇದ್ದಾರೆ ಕರೆದು ನಾವೆಲ್ಲರೂ ಸರ್ಕಾರಕ್ಕೆ ಎಷ್ಟು ಆದಾಯ ತರ್ತೀರಾ ಅಂತ ಮೀಟಿಂಗ್ಸ್ ಮಾಡ್ತಾ ಇದ್ರಿ. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ಗಳು ಎಷ್ಟು ಕಲೆಕ್ಟ್ ಮಾಡಬೇಕು, ನೀವು ಎಷ್ಟು ಕಲೆಕ್ಟ್ ಮಾಡಿದ್ದೀರಾ ಅಂತ ಮೀಟಿಂಗ್ ಮಾಡ್ತಾ ಇದ್ರಿ. ಇದು ಗುರುವಾರದ ಸರ್ಕಾರ, ಇದು ಗುರುವಾರದ ಸರ್ಕಾರ. ಗುರುವಾರ ಮಾತ್ರ ಎದ್ದಿರುತ್ತೆ ಈ ಸರ್ಕಾರ. ಕ್ಯಾಬಿನೆಟ್ ಇದೆಯಲ್ಲ, ಗುರುವಾರ ಓನ್ಲಿ ಗುರುವಾರ ಸರ್ಕಾರ ಇದು. ಗುರುವಾರ ಸರ್ಕಾರ ಆದ್ಮೇಲೆ ಪತ್ತೆ ಇರಲ್ಲ ಒಬ್ರು. ಇವ್ರು ಮೀಟಿಂಗ್ ಮಾಡ್ತಾರೆ ಏನಕ್ಕೆ ಅಂತಂದ್ರೆ, ಹೆಂಗೆ ನೀವು ಲಂಚವನ್ನ ಬೇಗ ಬೇಗ ವಸೂಲಿ ಮಾಡ್ತೀರಾ, ಹೌ ಫಾಸ್ಟ್ ನೀವು ಎಷ್ಟು ಫಾಸ್ಟ್ ಆಗಿ ಲಂಚ ವಸೂಲಿ ಮಾಡ್ತೀರಾ, ಅದಕ್ಕೆ ದಾಖಲೆ ರೀತಿ ನಮ್ಮ ಕಾರಜೋಳ ಅವರ ಫ್ರೆಂಡ್ ಅಬಕಾರಿ ಸಚಿವರು ಒಂದೇ ವಾರದಲ್ಲಿ 18 ಕೋಟಿ ವಸೂಲಿ ಮಾಡಿ ಒಂದು ದಾಖಲೆಯನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ರೆಕಾರ್ಡ್, ಎವರ್ ರೆಕಾರ್ಡ್ ಅದು. ಒಂದೇ ವಾರದಲ್ಲಿ 18 ಕೋಟಿ ಫಟಾಫಟ್ ಅಂತ ವಸೂಲಿ ಮಾಡಿ ಫಟಾಫಟ್ ಅಂತ ಹೇಳಿ ಮಹಾರಾಷ್ಟ್ರಕ್ಕೆ ಕಳಿಸ್ಬಿಟ್ಟಿದ್ದಾರೆ.